ಸ್ಪೀಡ್ ಕೊರೋನಾ ಈಗಾಗಲೇ ಭಾರತಕ್ಕೆ ಎಂಟ್ರಿ ಕೊಟ್ಟಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಸಾಕಷ್ಟು ಸಭೆ ಮೇಲೆ ಸಭೆ ಮಾಡುತ್ತಾ ಚಿಂತನೆಯನ್ನ ಮಾಡುತ್ತಾ ಇದೆ ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹಾಗಿದ್ರೆ ಕೊರೋನಾ ಹೈ ಸ್ಪೀಡ್ ಭೀತಿ ನಡುವೆ ಶಾಲೆ ಆರಂಭ ಬೇಕಾ ಬೇಡವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಏನು ಹೇಳ್ತಾರೆ ಅವರ ರಿಯಾಕ್ಷನ್ ಹೇಗಿದೆ ನೋಡೋಣ ಬನ್ನಿ ಸ್ಕೂಲ್ ಗೆ ಬರೋದೇ ಬೆಸ್ಟ್ ಲೈಕ್ ಈಗ ಗವರ್ನಮೆಂಟ್ ಅಂತ ಎಲ್ಲಾ ಪ್ರಿಕಾಷನ್ಸ್ ತಗೋತಾ ಇದ್ದಾರೆ ಸೋ ಸ್ಕೂಲ್ ನೀಟ್ ಆಗಿ ಸ್ಯಾನಿಟೈಸ್ ಮಾಡಿ ಪ್ರಿಕಾಷನ್ಸ್ ತಗೋ ಬರಬಹುದು ಸೇಫ್ ಆಗಿ ಕ್ಲಾಸಸ್ ನೆಲ್ಲ ರೆಗ್ಯುಲರ್ ಆಗಿ ಸ್ಯಾನಿಟೈಸ್ ಮಾಡ್ಕೊಂಡು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರೆ ಆಫ್ ಕೋರ್ಸ್ ಇವಾಗ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾನೆ ಇದೆ ಆನ್ಲೈನ್ ಕ್ಲಾಸ್ ಇಂದ ನೆಟ್ವರ್ಕ್ ಇರಲ್ಲ ಸಮಟ್ ಎಲ್ಲ ಇಶ್ಯೂಸ್ ಇದೆ ಒಳ್ಳೆದೆ ಅಂತ ಅನ್ಸುತ್ತೆ ಇವಾಗ ಕ್ಲಾಸ್ ನೆಲ್ಲ ರೆಗ್ಯುಲರ್ ನೀಟ್ ಆಗಿ ಸ್ಯಾನಿಟೈಸ್ ಮಾಡಿ ಪ್ರತಿಯೊಂದು ಮಾಡಿದ್ರೆ ಆಫ್ ಕೋರ್ಸ್ ಇಟ್ಸ್ ಸರ್ ರಿಟರ್ನ್ ಅದಕ್ಕೋಸ್ಕರನೇ ಗವರ್ನಮೆಂಟ್ ಆಫ್ ಇಂಡಿಯಾ ಪ್ರಿಕಾಷನ್ಸ್ ತಗೊಂಡಿದೆ ಸೊ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದೆ ಸೊ ಈ ನಮ್ಮ ಪ್ರಕಾರ ಶಾಲೆಗಳನ್ನ ರಿಓಪನ್ ಮಾಡೋದು ಬೆಸ್ಟ್ ಸರ್ ಎಲ್ಲ ಸೆಕ್ಟರ್ನ ಅನ್ಲಾಕ್ ಮಾಡಿದ್ದಾರೆ ಸೊ ಕರೋನಾ ಬಂದಾಗಲೇ ಹೇಳಿದ್ರು ಅವರು ಈ ತರದ ಇನ್ನೂ ಎಷ್ಟೋ ವೈರಸ್ಗಳು ಬರಬಹುದು ಅಂತ ಯಾವುದೇ ಇರತಕ್ಕಂಥ ವೈರಸ್ಗೆ ಸರ್ಕಾರ ಮುಂಜಾಗ್ರತಾ ಕ್ರಮ ತಗೊಂಡು ಸ್ಕೂಲು ಸ್ಯಾನಿಟೈಸ್ ಮಾಡಿ ಅಟ್ಲೀಸ್ಟ್ ಎರಡರಿಂದ ಮೂರು ಬ್ಯಾಚಲ್ಲಿ ಮಾಡಿದರೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ಸರ್ ಆನ್ಲೈನ್ ಕ್ಲಾಸ್ ತುಂಬ ಕಷ್ಟ ಆಗ್ತೈತೆ ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಒಂದ್ಸ ನಮ್ಮ ಮಕ್ಕಳದ ಕಣ್ಣಿನ ದೃಷ್ಟಿ ಹೋಯ್ತಂದ್ರೆ ಅದು ಕಷ್ಟ ಆಗ್ತದೆ ದಯವಿಟ್ಟು ಎರಡರಿಂದ ಮೂರು ಪಳಿಯದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್ಕಾರ ಕೊಟ್ಟಿರತಕ್ಕಂಥ ಮುಂಜಾಗ್ರತಾ ಕ್ರಮವನ್ನು ಪಾಲಿಸಿ ಮಾಡೋದು ಒಳ್ಳೆಯದು ಅಂತ ನಮ್ಮ ಭಾವನೆ ಸರ್ಕಾರ ಮಾಡಿದಂಥ ಸ್ವಯಂಕೃತ ಅಪರಾಧದಿಂದ ಕೊರೋನಾ ನಮ್ಮ ದೇಶಕ್ಕೆ ಬಂತೆ ಹೊರತು ಕೊರೋನಾ ಏನು ಇಲ್ಲಿಂದ ಹುಟ್ಟಿರಲಿಲ್ಲ ಈಗ ಮತ್ತೆ ಇನ್ನೊಂದು ಹೈ ಸ್ಪೀಡ್ ಬರ್ತಾ ಇದೆ ಅಂತ ಹೈ ಸ್ಪೀಡ ಮಕ್ಕಳನ್ನ ಮನೇಲಿ ಕೂರಿಸಿದ್ರೆ ಅದರಿಂದ ಹೈ ಸ್ಪೀಡ್ ತೊಂದರೆ ನಮಗೆ ಹೊರತು ಬೇರೆಯವ್ರಿಗಲ್ಲ ಮಕ್ಕಳಿಗೆ ಶಾಲೆ ಕೊಡಬೇಕು ಶಿಕ್ಷಣ ಅನ್ನೋದು ಶಾಲೆಯಲ್ಲಾದ್ರೇ ಶಿಕ್ಷಣ ಅನ್ನೋದು ಗುರುಕುಲ ಅಂತ ಮೊದಲಿಂದೇ ಕರಿತಾ ಇದ್ರು ಈಗ ಶಾಲೆಗಳಂತಾರೆ ಶಾಲೆಯಲ್ಲಿ ತೊಗೊಂಡ್ರೆ ಶಿಕ್ಷಣ ಮನೇಲಿ ಕೂತ್ಕೊಂಡು ಹಾಸಿಗೆ ಮೇಲೆ ಟ್ಯಾಬ್ ಇಟ್ಕೊಂಡ ತಕ್ಷಣ ಶಿಕ್ಷಣ ಬರಲ್ಲ ಈ ಶಿಕ್ಷಣ ಹೋಗ್ತಾ ಇರೋದ್ರಿಂದ ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀಳ್ತದೆ ಅದರಿಂದ ನಮಗೂ ತೊಂದರೆ ಆಗುತ್ತೆ ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲೂ ಶಿಕ್ಷಣ ಶುರು ಮಾಡೋದೇ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ಸರ್ ಭಯ ಆತಂಕ ಇದ್ದೇ ಇರುತ್ತೆ ಹಾಗಂತ ಎಷ್ಟು ದಿನ ಅಂತ ಮನೇಲಿ ಮಕ್ಕಳು ಮಾಡಿಕೊಳ್ಳೋದು ಶಿಕ್ಷಣನೂ ಬಹು ಮುಖ್ಯ ಮಕ್ಕಳಿಗೆ ಆದ್ದರಿಂದ ಸರ್ಕಾರ ಮತ್ತು ಖಾಸಗಿ ಶಾಲೆಗಳೆಲ್ಲ ಕೂತ್ಕೊಂಡು ಇದಕ್ಕೊಂದು ತಕ್ಷಣ ಪರಿಹಾರ ಹುಡುಕಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ಸ್ಕೂಲ್ ಓಪನ್ ಮಾಡಬೇಕು ಸರ್ ನಾನು ಫಿಫ್ತ್ಗೆ ಹೋಗ್ತಾ ಇದ್ದೀನಿ ನಾನು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇದ್ದೀನಿ ಆದರೆ ಒಬ್ಬೊಬ್ಬರಿಗೆ ಆನ್ಲೈನ್ ಕ್ಲಾಸು ಬರಲ್ಲ ಅಂತಾರಲ್ಲ ಅವ್ರಿಗೆ ಏನು ಮಾಡೋದು ಇದೆ ಸರ್ ಆದರೆ ಹೋಗೋಕ್ಕಾಗಲ್ಲ ಸರ್ ಅದು ಒಬ್ಬರಿಗಿದ್ರೆ ಸ್ಕೂಲಲ್ಲಿ ಇನ್ನೊಬ್ರಿಗೆ ಬಂದ್ಬಿಡುತ್ತೆ ಹರಡೋಗುತ್ತೆ ಅಂತ ಭಯ ನಾನು ಫಸ್ಟ್ ಇಯರ್ ಪಿ ಯು ಸಿ ಈಗ ನಮಗೆ ಆಫ್ಲೈನ್ ಕ್ಲಾಸೇ ಬೆಸ್ಟು ಯಾಕಂದರೆ ಆನ್ಲೈನ್ ಕ್ಲಾಸಲ್ಲಿ ಮ್ಯಾಥ್ಸ್ ನಿಜವಾಗ್ಲೂ ಏನು ಅರ್ಥ ಆಗಲ್ಲ ಮ್ಯಾಥ್ಸ್ ಅಂತಲೇ ಇಲ್ಲ ಎಷ್ಟೊಂದು ಬೋರ್ಡ್ ಮೇಲೆ ಮಾಡಿದ್ರೇ ಕೆಲವ್ರಿಗೆ ಅರ್ಥ ಆಗಲ್ಲ ಅಂಥದ್ರಲ್ಲಿ ಈ ಥರ ಆನ್ಲೈನಲ್ಲಿ ಮಾಡಿದ್ರೆ ಯಾವ ಥರ ಅರ್ಥ ಆಗಬೇಕು ಮತ್ತು ಹೆಂಗೆ ಬೇರೆಯವರು ಅಲ್ಲಿ ಅಲ್ಲಿರೋರೆಲ್ಲ ಹೆಂಗೆ ಓದಬೇಕು ಅದಕ್ಕೆ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅದು ಹೆಂಗೆ ಮಾಡಬೇಕು ಆ ಥರ ಎಲ್ಲ ಕಟ್ಟುನಿಟ್ಟಾಗಿ ಮಾಡಬೇಕು ಅವ್ರು ಅಷ್ಟೇ ನಂಗೆ ಶಾಲೆಗೆ ಹೋಗಿ ಇಷ್ಟ ಆದರೆ ಎಷ್ಟೊಂದು ಜನಕ್ಕೆ ಕೊರೋನಾ ಇರುತ್ತೆ ಇರಲ್ವಾ ಅಂತ ಗೊತ್ತಿರಲ್ಲ ನಾವು ಮಾಸ್ಕ್ ಹಾಕೊಂಡು ಹೋಗಿದ್ರು ಮಾಸ್ಕ್ ಹಾಕೊಂಡು ಹೋಗಿದ್ರು ಎಷ್ಟೊಂದು ಜನಕ್ಕೆ ಹರಡಿದ ಕಾರಣದಿಂದ ನಮಗೂ ಬಂದಿರುತ್ತೆ ಅದಕ್ಕೆ ಆನ್ಲೈನ್ ಕ್ಲಾಸ್ ಒಳ್ಳೇದು ಅಂತ ಅನ್ಸುತ್ತೆ ನಮಗೆ ಎಕ್ಸಾಮ್ ಮೇಲೆ ಏನು ಭಯ ಇಲ್ಲ ಕೋವಿಡ್ 19 ಸ್ವಲ್ಪ ಭಯ ಇರುತ್ತೆ ಯಾಕಂದರೆ ಏನೇ ಆದರೂ ಕೋವಿಡ್ 19 ತುಂಬ ದುಡ್ಡು ಖರ್ಚಾಗುತ್ತೆ ಎಲ್ಲ ತುಂಬ ಖರ್ಚಾಗುತ್ತೆ ಅದರಿಂದ ನನ್ನ ಪ್ರಕಾರ ಸ್ಕೂಲ್ ಶುರು ಆಗೋದು ಬೇಡ ಅನ್ಸು ಇಲ್ಲ ನಾವು ನಮ್ಮ ಮಕ್ಕಳನ್ನ ಶಾಲೆ ಕಳ್ಸೋಕ್ಕೆ ತಯಾರಿಲ್ಲ ತುಂಬ ಚಿಕ್ಕ ಮಕ್ಕಳಿಗೆ ನೆಸೆಸರಿನೂ ಇಲ್ಲ ಈಗ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಿದ್ದಾರೆ ಅದರಲ್ಲೇ ಪೇರೆಂಟ್ಸು ಗೈಡ್ಲೈನ್ಸ್ ಮಾಡಿ ಅದನ್ನೇ ಈ ವರ್ಷ ಕಂಪ್ಲೀಟ್ ಮಾಡ್ಬೋದು SSLC PUC ಅವ್ರಿಗೆ ಮಾಡಿದ್ರೆ ಸಾಕು ತುಂಬ ಚಿಕ್ಕ ಮಕ್ಕಳಿಗೆ ಏನು ಬೇಕಿಲ್ಲ ಈಗ ಆಲ್ರೆಡಿ UK ಅಲ್ಲೆಲ್ಲ ತಿರ್ಗಾ ಲಾಕ್ಡೌನ್ ಮಾಡಬೇಕು ಅಂತಿದ್ದಾರೆ ತಿರ್ಗಾ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿ ಆಮೇಲೆ ತಿರ್ಗಾ ಲಾಕ್ಡೌನು ಆ ಥರ ಎಲ್ಲ ಮಾಡೋದ್ರ ಮೊದಲು ನಾವು ಫಸ್ಟೇ ಮುನ್ನೆಚ್ಚರಿಕೆ ತೊಗೊಂಡ್ರೆ ತುಂಬ ಒಳ್ಳೆಯದು ಮಕ್ಕಳು ನಮ್ಮ ದೇಶದ ಆಸ್ತಿ ಈ ಕೊರೋನಾ ಹರಡ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ಮಕ್ಕಳುಗಳಿಗೆ ಶಾಲೆಗೆ ಹೋಗೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ಮಕ್ಕಳುಗಳಿಗೆ ನಾಳೆ ದಿನ ಚಿಕ್ಕ ಮಕ್ಳಿಗೆ ಗೊತ್ತಾಗೋದಿಲ್ಲ ತಿರ್ಗಾ ಕೊರೋನಾ ಹರಡಿ ತೊಂದರೆ ಆಗೋ ಚಾನ್ಸಸ್ ಇರೋದ್ರಿಂದ ಆನ್ಲೈನಲ್ಲಿರೋ ಇದನ್ನೇ ಕಂಪ್ಲೀಟ್ ಮಾಡಿ ಈ ವರ್ಷ ಮೇಂಟೈನ್ ಮಾಡೋದು ಒಂದು ವಿಧದಲ್ಲಿ ಎಲ್ಲ ಮಕ್ಕಳ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೊರೋನಾ ಭಯ ತುಂಬಾ ಇದೆ ಅದು ಅವರೇ ಎಚ್ಚರಿಕೆ ತಗೊಳ್ಳಿ ಅಂತಲೂ ಹೇಳ್ತಾರೆ ತಿರ್ಗಾ ಶಾಲೆ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ಹೇಳ್ತಿದ್ದಾರೆ ಅದು ಖಂಡಿತ ಸರಿ ಇಲ್ಲ ಇನ್ನೇನು ಇನ್ನೊಂದು 2 ತಿಂಗಳು ಇರೋದು ಅದರಿಂದ ಆನ್ಲೈನ್ ಕ್ಲಾಸಲ್ಲೇ ಮುಂದುವರಿಸಿ ಆನ್ಲೈನ್ ಕ್ಲಾಸಲ್ಲೇ ಮಿಕ್ಕ ಮಕ್ಕಳಿಗೆ ಇದು ಮಾಡಲಿ 10th PUC ಅವ್ರಿಗೆ ಮಾತ್ರ